ನಮಸ್ಕಾರ. ಹಲೋ ಗೆಳೆಯರೇ, ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಆಧುನಿಕ ಯುಗವು ಪ್ರತಿನಿತ್ಯ ಏನಾದರೂ ಸಂಶೋಧನೆ ಆವಿಷ್ಕಾರದತ್ತ ಸಾಗುತ್ತಲೇ ಇದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಇಮ್ಯುನೈಸೇಷನ್ ಒಂದು ಕ್ರಾಂತಿಯನ್ನೇ ಉಂಟುಮಾಡಿ ಅನೇಕ ಜೀವಗಳನ್ನು ಉಳಿಸಿದೆ. ಇಂಥ ರೋಗಾಣು ಪ್ರತಿರೋಧಕ ಚುಚ್ಚುಮದ್ದುಗಳ ಬಗ್ಗೆ ಇಂದು ಹೆಚ್ಚಿನ ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲಿದ್ದಾರೆ. ಸಂಜೀವಿನಿ ಕ್ಲಿನಿಕ್, CSI ಆಸ್ಪತ್ರೆ, ಮಲ್ಲಿಗೆ ಮೆಡಿಕಲ್ ಸೆಂಟರ್ ಮುಂತಾದೆಡೆ ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ವಸಂತ್ ಕಾಮತ್ ಅವರು. ಡಾಕ್ಟರ್ ವಸಂತ್ ಕಾಮತ್ ಅವರೇ, ಹಲೋ ಗೆಳೆಯರೇ ಫೋನಿನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ವೀಕ್ಷಕರೇ, ದೂರವಾಣಿ ಕರೆ ಮೂಲಕ ಸಂಪರ್ಕಿಸೋದಕ್ಕೆ ಅಣಿಯಾಗಿ ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸರಳವಾಗಿರಲಿ, ಸ್ಪಷ್ಟವಾಗಿರಲಿ, ಕರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮ್ಮ TV ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಳಿ. ಡಾಕ್ಟರ್ ವಸಂತ್ ಕಾಮತ್ ಅವರೇ, ರೋಗಾಣು ಪ್ರತಿರೋಧಕ ಇಮ್ಯುನೈಸೇಷನ್ ಅಂದರೆ ಏನು? ಇಮ್ಯುನೈಸೇಷನು ಅಥವಾ ವ್ಯಾಕ್ಸಿನೇಷನ್ ಅಂದರೆ ಆರ್ಟಿಫಿಷಿಯಲ್ ವೇ ಆಫ್ ಕ್ರಿಯೇಟಿಂಗ್ ದಿ ಇಮ್ಯುನಿಟಿ. ಈಗ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ದಿ ರೋಗಕ್ಕೆ ಕಾರಣವಾದ ಕ್ರಿಮಿಗಳನ್ನು ವೀಕ್ ಮಾಡಿ ಬಾಡಿಯೊಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಹಾಗೆ ಬಾಡಿ ತನ್ನಷ್ಟಕ್ಕೆ ಆ್ಯಂಟಿಬಾಡೀಸ್ ಫಾರ್ಮ್ ಆಗ್ತವೆ. ಈ ಆ್ಯಂಟಿಬಾಡೀಸ್ ಬಾಡಿಯೊಳಗೆ ಇರ್ತವೆ. ಮುಂದೆ ಯಾವಾಗಾದರೂ ಕ್ರಿಮಿಗಳು ಬಾಡಿಯಲ್ಲಿ ಎಂಟರ್ ಮಾಡುವಾಗ ಈ ಫೈಟಿಂಗ್ ಪವರ್ ಬಂದು ಕಾಯಿಲೆ ಬರದಾಗೆ ನೋಡ್ಕೊಳ್ತವೆ. ಡಾಕ್ಟ್ರೆ, ಈ ರೋಗಾಣು ಪ್ರತಿರೋಧಕದ ಅಗತ್ಯತೆ ಯಾಕಿದೆ ಅಂತ ತಿಳಿಸ್ತೀರಾ? ಮಗು ಹುಟ್ಟಿದಾಗ ಸಾಧಾರಣ 9 ತಿಂಗಳವರೆಗೆ ತಾಯಿಯಿಂದ ಬರುವ ಆ್ಯಂಟಿಬಾಡೀಸು ಈ ಮಕ್ಕಳನ್ನು ಸಾಮಾನ್ಯ ಕಾಯಿಲೆಗಳಿಂದ ಕಾಪಾಡುತ್ತವೆ. ಅದು ಆ್ಯಂಟಿಬಾಡೀಸ್ ಲೆವೆಲ್ಲು 9 ತಿಂಗಳಾದಮೇಲೆ ಕಮ್ಮಿ ಆಗಿದ್ದರಿಂದ ಈ ಮಕ್ಕಳಿಗೆ ಸಾಮಾನ್ಯ ಕಾಯಿಲೆ ಬರುವ ಚಾನ್ಸಸ್ಸು ಜಾಸ್ತಿ ಆಗ್ತಾರೆ. ಆದರೆ ಇಮ್ಯುನೈಸೇಷನ್ ಮಾಡಿ ಆರ್ಟಿಫಿಷಿಯಲಿ ಆ್ಯಂಟಿಬಾಡಿ ಲೆವೆಲ್ಸ್ ಎಲ್ಲ ಜಾಸ್ತಿ ಮಾಡಿದರೆ ಈ ಕಾಯಿಲೆಗಳನ್ನು ನಾವು ಪೋಸ್ಟ್ಪೋನ್ ಮಾಡ್ಬೋದು ಅಥವಾ ಬರದೇ ಹಾಗೆ ನೋಡ್ಕೊಳ್ಬೋದು. ಅಂದರೆ ಇದರ ಒಂದು ಅಗತ್ಯತೆ ಕುರಿತಾಗಿ ಮತ್ತು ಈ ಬೆಳವಣಿಗೆ, ಮಕ್ಕಳ ಒಂದು ಬೆಳವಣಿಗೆಗೂ ಸಹ ಹೇಗೆ ಈ ಆಂಟಿಬಾಡಿಗಳು ಕಡಿಮೆ ಆದಂತೆ ಇದಾಗುತ್ತೆ ಅನ್ನೋದನ್ನು ತಿಳಿಸ್ತೀರಾ? ಇದು ವ್ಯಾಕ್ಸಿನೇಷನು ಅಂದರೆ ಮಗು ಬೆಳೆದಂತೆ ಒಂದು ರೀತಿ ಆ್ಯಂಟಿಬಾಡಿಗಳು ಕಡಿಮೆ ಆಗುತ್ತೆ. ಇದು ಸಾಂಕ್ರಾಮಿಕ ವೈರಾಣುಗಳ ವಿರುದ್ಧ ಮಗುವಿನಲ್ಲಿರುವಂತಹ ಪ್ರತಿರೋಧಕತೆ ಕಡಿಮೆ ಆಗುತ್ತೆ ಅಲ್ವಾ? ಹೌದು. ಅದೇ, ಅದಕ್ಕಾಗಿ ಇಮ್ಯುನೈಸೇಷನ್ ಮಾಡಿ ಇದು ಆ್ಯಂಟಿಬಾಡಿ ಲೆವೆಲ್ ಸ್ವಲ್ಪ ಜಾಸ್ತಿ ಮಾಡಿದರೆ ಕಾಯಿಲೆಗಳು ಬರೋದಿಲ್ಲ, ಮಗುವೊಂದು ಬೆಳವಣಿಗೆ ಸಾಮಾನ್ಯವಾಗಿ ಒಳ್ಳೆಯದಾಗಿ ಬೆಳೆಯುತ್ತೆ ನಮಗೆ. ಹಾಂ, ಅಂದರೆ ಒಟ್ಟಾರೆ ಈ ಇಮ್ಯುನೈಸೇಷನ್ ಬಂದಿರೋದು ಒಂದು ರೀತಿಯ ಮಕ್ಕಳಿಗೆ ಅದೃಷ್ಟ ಅಂತ ಅಂದರೆ ತಪ್ಪಾಗಲಾರದಲ್ಲ. ತಪ್ಪಾಗೋದಿಲ್ಲ. ಹಾಂ. ಡಾಕ್ಟ್ರೇ, ಒಂದು ಕರೆಯನ್ನು ನೋಡೋಣ. ಹೊಸಪೇಟೆಯಿಂದ ಮಂಜುನಾಥ್ ಭಟ್ ಅವರು ಕರೆ ಮಾಡ್ತಾ ಇದ್ದಾರೆ. ಮಂಜುನಾಥ್ ಭಟ್ ಅವರೇ, ನಮಸ್ಕಾರ. ಹಲೋ. ನಮಸ್ಕಾರ ಮಂಜುನಾಥ್ ಭಟ್. ತಮ್ಮ ಪ್ರಶ್ನೆ ನಮ್ಮ ಒಂದು ನನ್ನ ತಂಗಿ ಮಗು ಇದೆ ಒಂದು. ಹಾ. ಅದಕ್ಕೆ 2 ವರ್ಷ ಆಯ್ತು. ಹಾ. ಇನ್ನು ಮಾತು ಬಂದಿಲ್ಲ. ಅಲ್ಲ, ಈಗ ನಮ್ಮ ಕಾರ್ಯಕ್ರಮ ಇರೋದು ಇಮ್ಯುನೈಸೇಷನ್ ಬಗ್ಗೆ, ಆದರೆ ಡಾಕ್ಟರ್ ಇದಕ್ಕೆ ಬಗ್ಗೆ ಸಾಮಾನ್ಯವಾಗಿ ಎಷ್ಟು ಅಂತ ತಿಳಿಸ್ತಾರೆ? ಅದೇ, ಮಗುವಿಗೆ ಸರಿಯಾಗಿ ಮಾತು ಬರದೇ ಇದ್ರೆ ಮಗುವೊಂದು ಕಿವಿಗೆ ಚೆನ್ನಾಗಿ ಕೇಳುತ್ತಾ ನೋಡಬೇಕು. ಅಲ್ಲ, ಕಿವಿ ಹತ್ರ ಚಪ್ಪಾಳೆ ತಟ್ಟಿ ಎಲ್ಲ ನೋಡಿದ್ದೇವೆ. ಅಲ್ಲ, ಚಪ್ಪಾಳೆ ಇಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ಮಗುವಿಗೆ ಇಯರಿಂಗ್ ಸೆಂಟರಿಗೆ ಹೋಗಿ, ಸ್ಪೀಚ್ ಅಂಡ್ ಇಯರಿಂಗ್ ಸೆಂಟರ್ ಲಿಂಗರಾಜ್ಪುರದಲ್ಲಿದೆ, ಅಲ್ಲಿ ಹೋಗಿ ಇಯರಿಂಗ್ ಟೆಸ್ಟ್ ಮಾಡಿ, ಇಯರಿಂಗ್ ಚೆನ್ನಾಗಿದ್ರೆ ಮೋಸ್ಟ್ಲಿ ಬೈ ಅಬೌಟ್ 2.5 to 3 ಇಯರ್ಸು ಕೆಲವು ಮಕ್ಕಳಿಗೆ ಮಾತು ಬರ್ತಾರೆ. ಡಾಕ್ಟ್ರೇ, ಈ ರೋಗಾಣು ಪ್ರತಿರೋಧಕ ಕ್ರಿಯೆ ಒಂದು ರೀತಿ ಮಗುವಿಗೆ ರಕ್ಷಾ ಕವಚ ಇದ್ದಾಗೆ, ಯಾವ್ಯಾವ ಕಾಯಿಲೆಗಳ ವಿರುದ್ಧ ಈ ಒಂದು ರಕ್ಷಾ ಕವಚ ಇದೆ ಅನ್ನೋದನ್ನು ತಿಳಿಸ್ತೀರಾ? ಹೌದು. ಕಾಮನ್ಲಿ ಡಿಪ್ತೀರಿಯಾ, ಹೂಫಿಂಗ್ ಕಾಫ್ ಅಂದರೆ ನಾಯಿ ಕೆಮ್ಮು, ಮೀಸಲ್ಸ್ ಅಂದರೆ ದಡಾರ, ಪೋಲಿಯೋ, ಹೆಪಟೈಟಿಸ್ ಬಿ, ಟೈಫಾಯ್ಡು, ಈ ಎಲ್ಲ ಕಾಯಿಲೆಗಳು ಬರೆದಾಗೆ ಇಮ್ಯುನೈಸೇಷನ್ ಕೊಡ್ಬೋದು. ಅದು ಬಿಟ್ಟು ಕೆಲವಾರು ಇನ್ನೂ ಕೆಲವು ಕಾಯಿಲೆಗಳಿಗೆ ಬಂದಿದ್ದಾವೆ, ಅದನ್ನು ಸಹ ಪ್ರೊಟೆಕ್ಷನ್ ಕೊಡ್ಬೋದು. ಹಾಂ. ಅಂದರೆ ಒಟ್ಟಾರೆ ಈ ಇಮ್ಯುನೈಸೇಷನ್ ಬಂದಿರೋದ್ರಿಂದ ಇದರಲ್ಲಿ ಏನೋ ಒಂದು ರೀತಿಯ ವಿಶೇಷತೆ ಇದೆ. ಎಂಥ ವಿಶೇಷತೆ ಇದೆ ಅನ್ನೋದನ್ನು ತಿಳಿಸ್ತೀರಾ ತಾವು? ವಿಶೇಷ ಅಂದರೆ ಇದು ಇಮ್ಯುನೈಸೇಷನ್ನು ಹ್ಯಾಸ್ ಬಿನ್ ಹೇಲ್ಡ್ ಆಸ್ ಗ್ರೇಟೆಸ್ಟ್ ಡಿಸ್ಕವರಿ ಆಫ್ ದಿಸ್ ಮಾಡರ್ನ್ ಮೆಡಿಸಿನ್. ಅದು ಸಿಡುಬು ಕಾಯಿಲೆಯನ್ನು ಕಂಪ್ಲೀಟು ನಿರ್ಮೂಲ ಮಾಡಿದೆ, ಇರಾಡಿಕೇಟ್ ಮಾಡಿದೆ. ಪೋಲಿಯೋ ಒಂದು ವರ್ಜ್ ಆಫ್ ಇರಾಡಿಕೇಷನು, ಮತ್ತು ಕುರುಡುತನ ಮತ್ತು
ಪೋಲಿಯೋ ಇಂದ ಬರುವ ವೀಕ್ನೆಸ್ ಅವ್ರ ಪ್ಯಾರಾಲಿಸಿಸ್ ಸಾಧಾರಣ 10 ಲಕ್ಷ ಮಕ್ಕಳನ್ನು ಕಾಪಾಡುತ್ತಾರೆ ಮತ್ತು ಪ್ರತಿ ವರ್ಷ 10 ಲಕ್ಷ ಮಕ್ಕಳನ್ನು ಜೀವನ್ನು ಜೀವನ್ನು ಡಾಕ್ಟ್ರೆ ಮತ್ತೊಂದು ಕರೆ ನೋಡೋಣ. ಶಾರದಾ ಅವರು ಶೇಷಾದ್ರಿಪುರಂನಿಂದ ಕರೆ ಮಾಡ್ತಾ ಇದ್ದಾರೆ. ಶಾರದಾ ಅವರೇ ನಮಸ್ಕಾರ. ತಮ್ಮ ಪ್ರಶ್ನೆ ಮೇಡಮ್. ಡಾಕ್ಟ್ರೆ, ಈಗ ತಾವು ರೋಗಾಣುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರೆ, ಈಗ ಬಹುಶಃ ಈಗ ತಾಯಿ ಹಾಲಿಂದ ಸಾಕಷ್ಟು ರೋಗಾಣುಗಳನ್ನ ಒಂದು ನಾಶನ ಮಾಡೋ ಶಕ್ತಿ ಇರುತ್ತೆ ಅನ್ನೋದು ತಿಳಿಯುತ್ತೆ. ಬಟ್ ತಾಯಿ ಎಷ್ಟು ತಿಂಗಳವರೆಗೆ ಮಗುಗೆ ಹಾಲು ಕೊಡ್ಬೋದು? ಒಂದು, ಈಗ ಎಲ್ಲರೂ ಕೆಲಸ ಕಾರ್ಯಗಳು ಹೋಗೋದ್ರಿಂದ ಬೆಳಗ್ಗೆ ಒಂದು ಫೀಡ್ ಮಾಡಿ ಹೋದ್ರೆ ಮತ್ತೆ ಸಂಜೆ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಸಮಯ ಇದಾಗಿರುತ್ತಲ್ಲ. ಆಕೆ ಮನೆಗೆ ಬಂದ ಮೇಲೆ ಫೀಡ್ ಮಾಡಬೇಕಾದ್ರೆ ಮುಂಜಾಗರೂಕತೆ ಕ್ರಮ ಏನು ತೆಗೆದುಕೊಳ್ಬೇಕು? ಮತ್ತೆ ಹೌ ಲಾಂಗ್ ಶಿ ಕ್ಯಾನ್ ಕಂಟಿನ್ಯೂ ಹರ್ ಬ್ರೆಸ್ಟ್ ಫೀಡಿಂಗ್ ಅಂತ. ಬ್ರೆಸ್ಟ್ ಫೀಡಿಂಗು ಸಾಧಾರಣ ಒಂದೂವರೆ ವರ್ಷ ಈವನ್ 2 ವರ್ಷ ತನಕ ಕಂಟಿನ್ಯೂ ಮಾಡ್ಬೋದು. ಮತ್ತು ನಮ್ಮ ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ದರೆ ಸಹ ಬೆಳಿಗ್ಗೆ ಕೆಲಸಕ್ಕೆ ಹೋಗುವ ಮುಂಚೆ ಮತ್ತು ಕೆಲಸದಿಂದ ಬಂದ ಮೇಲೆ ಸಾಯಂಕಾಲ ಫೀಡಿಂಗ್ ಕಂಟಿನ್ಯೂ ಮಾಡ್ಬೋದು. ಡಾಕ್ಟ್ರೆ, ಈ ಒಂದು ಚುಚ್ಚುಮದ್ದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ಇದು ಈ ಚುಚ್ಚುಮದ್ದಿನ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಕ್ರಿಮಿಗಳು ಸ್ವಲ್ಪ ವೀಕ್ ಮಾಡಿದ ಕ್ರಿಮಿಗಳು ಅಥವಾ ಅದರದ್ದು ಪ್ರಾಡಕ್ಟ್ಸನ್ನು ಬಾಡಿಯೊಳಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಬಾಡಿ ರೆಸ್ಪಾಂಡ್ ಮಾಡ್ತಾರೆ ಆ್ಯಂಟಿಬಾಡಿ ಫಾರ್ಮೇಷನ್ ಮಾಡಿ. ಆ ಆ್ಯಂಟಿಬಾಡಿ ಲೆವೆಲ್ಸು ಥ್ರೂಔಟ್ ದ ಲೈಫ್ ಇರ್ತವೆ. ಅದು ಕಮ್ಮಿ ಆದರೆ ಅದು ಬೂಸ್ಟೆಡ್ ಡೋಸ್ ಕೊಟ್ಟು ಆ್ಯಂಟಿಬಾಡಿ ಲೆವೆಲ್ಸನ್ನು ಪುನಃ ಮೇಲೆ ಮಾಡ್ಬೋದು. ಈ ಆ್ಯಂಟಿಬಾಡಿ ಲೆವೆಲ್ಸು ಮುಂದೆ ಯಾವಾಗಾದರೂ ಕ್ರಿಮಿಗಳು ಬಾಡಿಯೊಳಗೆ ಎಂಟರ್ ಮಾಡಲಿಕ್ಕೆ ನೋಡ್ತಿದ್ರೆ ಆ್ಯಂಟಿಬಾಡೀಸ್ ಫೈಟ್ ಔಟ್ ಮಾಡಿ ಕಾಯಿಲೆಗಳು ಬರದಾಗೆ ನೋಡ್ತವೆ. ಶಿಕಾರಿಪುರದಿಂದ ಅನಿಲ್ ಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವರೇ ನಮಸ್ಕಾರ. ತಮ್ಮ ಪ್ರಶ್ನೆ. ಈಗ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನು ಹಾಕ್ತಾರೆ ಸರ್, ಮಕ್ಕಳಿಗೆ ಹಾಕಿದಾಗ ಅದು ಏನಾಗಲ್ಲ, ಮನೆ ಹೋದ ತಕ್ಷಣ ಸ್ವಲ್ಪ ಒಂದು 4-5 ಗಂಟೆಗಳು ಬಿಟ್ಟು ಜ್ವರನೋ ಕೈಕಾಲು ನಡ್ಕ ಬರ್ತಕ್ಕಂಥದ್ದು, ಈ ರೀತಿಯ ರಿಯಾಕ್ಷನ್ ಉಂಟಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಆತಂಕ ಇದೆ ಅಲ್ಲ, ಇದ್ರ ಬಗ್ಗೆ ಡಾಕ್ಟರ್ ತಿಳಿಸ್ತಾರೆ. ಸಾಮಾನ್ಯವಾಗಿ ವ್ಯಾಕ್ಸಿನೇಷನ್ ಕೊಟ್ಟ ಮೇಲೆ ಸ್ವಲ್ಪ ಜ್ವರ ಇಂಜೆಕ್ಷನ್ ಕೊಟ್ಟ ಸೈಟ್ನಲ್ಲಿ ಸ್ವಲ್ಪ ನೋವು ಬರುವುದು ಸಾಮಾನ್ಯವಾಗಿ ವಿದಿನ್ 1 ಅಥವಾ 2 ಡೇಸ್ನೊಳಗೆ ಹೋಗ್ಬಿಡ್ತವೆ. ಒನ್ಸ್ ಇನ್ ವೈಲು ಅಂದರೆ ಒಂದೊಂದು ಸಲ ಭಾಳ ಹೈ ಫೀವರ್ ಬರ್ತಾರೆ, ಮಗು ಅನ್ಕಾನ್ಷಿಯಸ್ ಆಗುತ್ತೆ, ಕಂಟಿನ್ಯೂಸ್ ಅಳುತ್ತೆ. ಅಂಥ ಸಂದರ್ಭದಲ್ಲಿ ಡಾಕ್ಟ್ರನ್ನು ಪುನಃ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಡಾಕ್ಟ್ರೆ, ಈ ಒಂದು ಚುಚ್ಚುಮದ್ದಿಕೆ ನೀಡುವಿಕೆ ಅಂತ ಪಟ್ಟಿ ಇದೆಯಲ್ಲ, ಅದು ನೆನ್ಪಿಟ್ಕೊಳ್ಳೋದು ಕಷ್ಟ, ಡಾಕ್ಟರ್ಗಳಿಗೆ ಗೊತ್ತಿರ್ತದೆ, ಆದರೆ ಡಾಕ್ಟರ್ನ ನಾವು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಆದರೆ ನಮ್ಮ ವೀಕ್ಷಕರ ಅನುಕೂಲದ ಸಲುವಾಗಿ ಎಂತೆಂಥ ಚುಚ್ಚುಮದ್ದುಗಳನ್ನು ತೊಗೊಳ್ಬೇಕು ಅನ್ನೋದನ್ನು ತಿಳಿಸ್ತೀರಾ? ಉದಾಹರಣೆಗೆ ಮೊದಲು 1 ವರ್ಷದೊಳಗಡೆ ಯಾವ್ಯಾವ ಥರದ ಚುಚ್ಚುಮದ್ದನ್ನು ತಗೋಬೇಕು? BCG ಮೊದಲನೇ ಹುಟ್ಟಿದ ನಂತರ ಮೊದಲನೇ ತಿಂಗಳು ಪೋಲಿಯೋ ಮತ್ತು DPT ವ್ಯಾಕ್ಸಿನು 1.5 ತಿಂಗಳು 2.5 ತಿಂಗಳು 3-4 ತಿಂಗಳಿಂದ. ಈಗ ಮೀಸಲ್ಸ್ ವ್ಯಾಕ್ಸಿನು 9 ತಿಂಗಳಿಗೆ. ಹೆಪಟೈಟಿಸ್ ವ್ಯಾಕ್ಸಿನ್ ಮತ್ತು DPT ವ್ಯಾಕ್ಸಿನೇಷನ್ಗೆ ಕಾಂಬಿನೇಷನ್ ಮಾಡಿ ಕೊಡ್ಬೋದು. ಕಾಂಬಿನೇಷನ್ ವ್ಯಾಕ್ಸಿನ್ಸ್ಗಳು ಕೆಲವುಗಳು ಬಂದಿದ್ದಾವೆ, ಅದನ್ನು ಉಪಯೋಗಿಸ್ಬೋದು. 1 ವರ್ಷದ ನಂತರ ಚಿಕನ್ ಪಾಕ್ಸ್ ವ್ಯಾಕ್ಸಿನು, MMR ವ್ಯಾಕ್ಸಿನು 15 ತಿಂಗಳಿಗೆ, ಬೂಸ್ಟರ್ ಡೋಸು DPT ಓರಲ್ ಪೋಲಿಯೋ ಮತ್ತು ಮೆನಿಂಜೈಟಿಸ್ ವ್ಯಾಕ್ಸಿನು 1.5 ವರ್ಷಕ್ಕೆ, ಟೈಫಾಯ್ಡ್ ವ್ಯಾಕ್ಸಿನು 2 ವರ್ಷಕ್ಕೆ, ನಂತರ ಬೂಸ್ಟರ್ ಡೋಸ್ DPT ಆ್ಯಂಡ್ ಓರಲ್ ಪೋಲಿಯೋ 5 ವರ್ಷಕ್ಕೆ, ಮತ್ತು ಟೆಟ್ನಸ್ ಟಾಕ್ಸೈಡು 10 ರಿಂದ ಪುನಃ 15 ವರ್ಷಕ್ಕೆ ಕೊಡ್ಬೋದು. ಅಂದರೆ ಇಷ್ಟು ದೀರ್ಘವಾದ ಪಟ್ಟಿಯೇ ಇದೆ, ಆದರೆ ಇವೆಲ್ಲವೂ ಸಹ ಒಂದು ರೀತಿ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇರುವಂಥದ್ದು. ಮತ್ತೊಂದು ಕರೆ ನೋಡೋಣ. ಕುಂದಾಪುರದಿಂದ ವಿಶ್ವನಾಥ್ ಅವರು ಕರೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ಅವರೇ ನಮಸ್ಕಾರ. ನಮಸ್ಕಾರ. ತಮ್ಮ ಪ್ರಶ್ನೆ. ಹೆಪಟೈಟಿಸ್ ಬಿ ಇಂಜೆಕ್ಷನ್ನು ಮಕ್ಕಳಿಗೆ ಕೊಡಬೇಕಾದ ಅವಶ್ಯಕತೆ ಉಂಟಾ, ಅದರ ಏನು ಉಪಯೋಗ ಅಂತ ತಿಳಿಸಿ. ಡೆಫಿನೆಟ್ಲಿ ಅವಶ್ಯಕತೆ ಇದೆ. ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅದು ಈ ಕಾಯಿಲೆ ರಕ್ತದಿಂದ ಅಥವಾ ಸೂಜಿಗಳಿಂದ ಸಿರಿಂಜ್ಗಳಿಂದ ಬರುವ ಕಾಯಿಲೆ ಇದು. ಭಾಳ ಸೀರಿಯಸ್ ಕಾನ್ಸಿಕ್ವೆನ್ಸಸ್ ಬರ್ತಾರೆ ಕೆಲವು ಮಕ್ಕಳಿಗೆ, ಅದು ಆಗಿ ರಿಕವರಿ ಆದರೂ ಸಹ ಕೆಲವಾರು ವರ್ಷಗಳಾದ ಮೇಲೆ ಲಿವರ್ ಕ್ರಾನಿಕ್ ಲಿವರ್ ಪ್ರಾಬ್ಲಮ್ ಬಂದು ಕೆಲವು ಸಲ ಲಿವರ್ ಸಿರೋಸಿಸ್ ಆಗುತ್ತೆ, ಕೆಲವರಿಗೆ ಲಿವರ್ ಕ್ಯಾನ್ಸರ್ಸ್ ಆಗುತ್ತೆ. ಅದರಿಂದ ಬಚಾವ್ ಮಾಡೋದು ಭಾಳ ಇಂಪಾರ್ಟೆಂಟು. ಅದರಿಂದ ಹೆಪಟೈಟಿಸ್ ಬಿ ವ್ಯಾಕ್ಸಿನು ಎಲ್ಲರಿಗೆ, ಎಲ್ಲ ಮಕ್ಕಳಿಗೆ ಆ್ಯಂಡ್ ಯಂಗ್ಸ್ಟರ್ಸಿಗೆ ಆಲ್ಸೋ ಕೊಡಬೇಕು. ಅಂದರೆ ಹೆಪಟೈಟಿಸ್ ಬಿ ಇಂಜೆಕ್ಷನ್ ಕೊಡುವಂಥದ್ದು ತುಂಬ ಅಗತ್ಯ ಇದೆ ಅನ್ನೋ ಅಗತ್ಯ ಡೆಫಿನೆಟ್ಲಿ ಇದೆ. ಹಾಂ ಹಾಂ. ಡಾಕ್ಟ್ರೆ,
ಮತ್ತೊಂದು ಸರ್ಕಾರದ ವತಿಯಿಂದ ಹೆಚ್ಚು ಪ್ರಚಾರ ಆಗ್ತಾ ಇರುವಂಥದ್ದು ಮತ್ತು ಈ ನಿಟ್ಟಿನಲ್ಲಿ ಸಾಧನೆಯನ್ನು ಸಾಧಿಸಿರುವಂಥದ್ದು ಪೋಲಿಯೋ ಹನಿಗಳು. ಪೋಲಿಯೋ ಹನಿಗಳು ಸಾಮಾನ್ಯವಾಗಿ ವರ್ಷಕ್ಕೆ ಎರಡು ಸಾರಿ ಸರ್ಕಾರವೇ ತುಂಬ ಅನೌನ್ಸ್ ಮಾಡ್ತದೆ. ಇದ್ರ ಬಗ್ಗೆ ಈ ಪೋಲಿಯೋ ಹನಿಗಳ ಮಹತ್ವ ತಿಳಿಸಿ. ಪೋಲಿಯೋ ಕಾಯಿಲೆ ಆನ್ ದಿ ವರ್ಜ್ ಆಫ್ ಇರಾಡಿಕೇಶನ್ ಇದೆ ಈ ಗ್ಲೋಬಲ್ ಇಂದ. ಆದರೆ ನಮ್ಮ ದೇಶ ಮತ್ತು ಆಫ್ರಿಕನ್ ದೇಶದಲ್ಲಿ ಕೆಲವಾರು ಕಡೆಗಳಿಗೆ ವೆರಿ ಫ್ಯೂ ಕೇಸಸ್ ಹ್ಯಾವ್ ಬಿನ್ ರಿಪೋರ್ಟೆಡ್. ಅದು ನಮ್ಮ ಗವರ್ಮೆಂಟು WHO ಮತ್ತು ಯುನಿಸೆಫ್ ದ ಮುಖಾಂತರ ಕಂಪ್ಲೀಟ್ಲಿ ಇರಾಡಿಕೇಟಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳಿಗೆ ಮುಂಚೆ ಎಷ್ಟು ಪೋಲಿಯೋ ಡ್ರಾಪ್ಸ್ ಕೊಟ್ಟಿದ್ದರೂ ಸಹ 5 ವರ್ಷದ ಕೆಳಗೆ ಎಲ್ಲ ಮಕ್ಕಳಿಗೆ ಅದು ಸೂಚನೆ ಕೊಟ್ಟುವಾಗ ಗೌರ್ಮೆಂಟ್ ಸೂಚನೆ ಕೊಡುವಾಗ ಪೋಲಿಯೋ ಡ್ರಾಪ್ಸ್ ಕೊಡಲೇಬೇಕು. ಡಾಕ್ಟ್ರೆ, ಸಾಮಾನ್ಯವಾಗಿ ಅಡ್ಡ ಪರಿಣಾಮಗಳು ಯಾವ್ಯಾವ ಥರದ್ದು ಬರ್ಬೋದು ಅನ್ನೋದನ್ನ ತಿಳಿಸ್ತೀರಾ? ಸಾಮಾನ್ಯವಾಗಿ ಮೊದಲನೇ 24 to 48 hours ಇಂಜೆಕ್ಷನ್ಸ್ ಕೊಟ್ಟಾದ್ಮೇಲೆ ಸ್ವಲ್ಪ ಜ್ವರ, ಸ್ವಲ್ಪ ಅಳುವುದು, ಸ್ವಲ್ಪ ನೋವು ಕಾಲ ಮೇಲೆ ಇಂಜೆಕ್ಷನ್ ಕೊಟ್ಟ ಸೈಟ್ನಲ್ಲಿ, ಇದು ಸಾಧಾರಣ ಆರ್ಡಿನರಿ ಪ್ಯಾರಾಸಿಟಮಾಲ್ ಡೋಸ್ನಿಂದ ಅಥವಾ ಬಿಸಿನೀರಿನ ಕಾವು ಕೊಟ್ಟಮೇಲೆ ಅದು ತನ್ನ ಸ್ಥಾನಕ್ಕೆ ವಿದಿನ್ 24 to 48 hours ಹೋಗ್ಬಿಡ್ತಾರೆ. ಆದರೆ ಮಗುಗೆ ಬಹಳ ಹೈ ಫೀವರ್ ಬಂತು ಅಥವಾ ಮಗುಗೆ ಅನ್ಕಾನ್ಷಿಯಸ್ ಆಯಿತು, ಕಂಟಿನ್ಯೂಸ್ ಮಗು ಅಳ್ತಾ ಇದೆ, ಹಾಗೇನಾದರೆ ನಿಮ್ಮ ಡಾಕ್ಟರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ವಿಶೇಷವಾಗಿ ಈ ರೀತಿಯ ತುಂಬ ಎಫೆಕ್ಟ್ ಆದರೆ ಡಾಕ್ಟರ್ನ ವೈದ್ಯರನ್ನ ಸಂಪರ್ಕಿಸೋದು ತುಂಬ ಅಗತ್ಯ ಇದೆ ಅನ್ನುವಂಥದ್ದು. ಮತ್ತು ನಮ್ಮಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳು ಇದೆ ಈ ಒಂದು ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರ ತಾವು? ಸಾಮಾನ್ಯವಾಗಿ ಸ್ವಲ್ಪ ನೆಗಡಿ ಕೆಮ್ಮು ಇದ್ದರೆ ಮನೆಯಲ್ಲಿ ಯಾರು ಗರ್ಭಿಣಿ ಲೇಡಿ ಇದ್ದರೆ ಅಥವಾ ಮಗು ಸ್ಟೀರಾಯ್ಡ್ ಇನ್ಹಲೇಷನ್ ತಗೊಳ್ತಾರೆ ಆಸ್ತಮಾಗೋಸ್ಕರ ಇದ್ದರೆ ಅಂಥ ಪರಿಸ್ಥಿತಿಯಲ್ಲಿ ವ್ಯಾಕ್ಸಿನೇಷನ್ ಕೊಡ್ಬೋದು. ಆದರೆ ಮಗುಗೆ ನೀಡಲೇಬಾರ್ದು, ಯಾವ ಟೈಮಲ್ಲಿ ನೀಡಲೇಬಾರ್ದು ಅನ್ನೋದನ್ನು ಹಾಗೆ ತಿಳಿಸ್ತಾರೆ. ಬಹಳ ಹೈ ಫೀವರ್ ಇದೆ, ಹಾಸ್ಪಿಟಲೈಸೇಷನ್ ಮಾಡಿದೆ ಮಗುವನ್ನು, ಅಥವಾ ಮಗುಗೆ ಬೇರೆ ಯಾವ ಕಾಯಿಲೆಗೋಸ್ಕರ ಓರಲ್ ಸ್ಟೀರಾಯ್ಡ್ಸ್ ಕೊಟ್ಟಿದೆ, ಮೋರ್ ದೆನ್ 15 ದಿವಸಕ್ಕಿಂತ ಜಾಸ್ತಿ ಓರಲ್ ಸ್ಟೀರಾಯ್ಡ್ಸ್ ಕೊಟ್ಟಿದೆ, ಅಥವಾ ಮಗುಗೆ ಕ್ಯಾನ್ಸರಿಂದ ಕ್ಯಾನ್ಸರ್ದು ಟ್ರೀಟ್ಮೆಂಟ್ ನಡೀತಾ ಇದೆ, ಅಂತ ಕಂಡೀಷನ್ಸ್ನಲ್ಲಿ ಚುಚ್ಚುಮದ್ದುಗಳನ್ನು ನೀಡಲೇಬಾರದು. ಬಸವನ ಭಾಗ್ಯವಾಡಿಯಿಂದ ಸೂರ್ಯವಂಶಿಯವರು ಕರೆ ಮಾಡ್ತಾ ಇದ್ದಾರೆ. ಸೂರ್ಯವಂಶಿಯವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ. ಸರ್, ಮಗು 8 ತಿಂಗಳದ್ದಿದೆ. ಮೊದಲು 2 ತಿಂಗಳಲ್ಲಿ BCG ಹಾಕಿದೆ ಅವರಿಗೆ. ನಂತರ ಅವನು ಸ್ವಲ್ಪ ವೀಕ್ ಇದ್ದ. ಮುಂದಿನ ಡಿಪಿಟಿ ವಗೇರೆ ಯಾವುದೋ ಅಂತ ಕೇಳ್ತಾ ಇದ್ದೀನಿ. ಮಗುವಿನ ತೂಕ ಏನೋ ಕಮ್ಮಿ ಇದ್ರೆ ವ್ಯಾಕ್ಸಿನೇಷನ್ ಡೆಫಿನೆಟ್ಲಿ ಕೊಡ್ಬೋದು. ಮಗುವಿಗೆ ಏನು ಕಾಯಿಲೆ ಇರಬಾರ್ದು. ಕೆಲವು ಮಕ್ಕಳು ಭಾಳ ಅಂಡರ್ ವೇಟ್ ಇರ್ತಾರೆ. ಅಂಡರ್ ವೇಟ್ ಈಸ್ ನಾಟ್ ಎ ಕಾಂಟ್ರಾಇಂಡಿಕೇಶನ್. ವ್ಯಾಕ್ಸಿನೇಷನ್ ಡೆಫಿನೆಟ್ಲಿ ಕೊಡಬೇಕು ಮಗುಗೆ. ಅಲ್ಲ, ಸ್ವಲ್ಪ ವಾಲ್ಯೂಮ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ ಸರ್. ಮಗುವಿನ ತೂಕ ಎಷ್ಟು ಇರಬೇಕು? ಮಗುವಿನ ತೂಕ ಎಷ್ಟು ತಿಂಗಳು ಮಗು? ಈಗ 7 ತಿಂಗಳು ಮಗು. 7 ತಿಂಗಳ ಮಗು ಸಾಧಾರಣ 6 kg to 7 kg. ಈಗ 10 kg ಇದ್ದಾನೆ ಮಗು, ಅವನಿಗೆ ನಾವು ಹಾಕಿಸ್ಬಹುದಾ? ಹೌದೌದು, 10 kg ಚೆನ್ನಾಗಿ ಬೆಳೆದಿದ್ದಾನೆ ಅವನು. ಚೆನ್ನಾಗಿ ಬೆಳೆದಿದ್ದಾನೆ ಸರ್. ಹೌದೌದು, ಕೊಡ್ಬೇಕು. ಕೊಡ್ಲಿಕ್ಕೆ ಬರುತ್ತೆ? ಹೌದೌದು, ಕೊಡ್ಬೇಕು. ಡಾಕ್ಟ್ರೆ, ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀಡ್ತೀರಾ? ಅದು ಮುಂಚೆ ಒಂದು ಕರೆ ನೋಡೋಣ. ಮಂಡ್ಯದಿಂದ ಮಂಗಳಾ ಅವರು ಕರೆ ಮಾಡ್ತಾ ಇದ್ದಾರೆ. ಮಂಗಳಾ ಅವರೇ ನಮಸ್ಕಾರ. ತಮ್ಮ ಪ್ರಶ್ನೆ. ಸರ್, ನಮ್ಮ ಪಾಪುಗೆ 4 years ಸರ್, ಅವಳಿಗೆ 3 ಸಾರಿ ಹೆಪಟೈಟಿಸ್ ಬಿ ಇಂಜೆಕ್ಷನ್ ಮಂತ್ಲಿ 1 ಸಾರಿ ಅಂತ ಹಾಕ್ಸಿದೀವಿ. ಮತ್ತೆ ಅವಳಿಗೆ ಬೂಸ್ಟರ್ ಡೋಸ್ ಏನಾದರೂ ಹಾಕಿಸ್ಬೇಕಾ ಸರ್? ಬೂಸ್ಟರ್ ಡೋಸ್ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ದು ಕೊಡುವುದು ಅವಶ್ಯಕತೆ ಇಲ್ಲ. ಮುಂಚೆ ಒಂದು 10 ವರ್ಷದ ಮುಂಚೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಶುರು ಮಾಡಿದಾಗ ಕೊಡ್ತಿದ್ದೇವೆ. ಆದರೆ ಈಗ ಲೇಟೆಸ್ಟ್ ಇನ್ಫಾರ್ಮೇಶನ್ ಪ್ರಕಾರ 3 ಡೋಸು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಟ್ಟರೆ ಬೂಸ್ಟರ್ ಡೋಸ್ ಕೊಡುವುದು ಅಗತ್ಯವಿಲ್ಲ. ಮತ್ತೆ ಅವಳು ತುಂಬಾ ಸಣ್ಣ ಇದ್ದಾಳೆ ಸರ್. ಈಗ ಅವಳು 4 years ಕಂಪ್ಲೀಟ್ ಆಗಿ 5 years. ಎಷ್ಟು ತೂಕ ಇದೆ ಮಗೊಂದು? 11 kg ಇದ್ದಾಳೆ ಸರ್. 11 kg ಸಾಮಾನ್ಯವಾಗಿ ಒಂದು 15 kg ಇರಬೇಕು 4 ವರ್ಷದ ಮಗು. ಆದರೆ ಮಗು ಚೆನ್ನಾಗಿ, ಮಗುಗೆ ಏನು ಕಾಯಿಲೆ, ಆಕ್ಟಿವ್ ಆಗಿ ಏನು ಕಾಯಿಲೆ ಇಲ್ಲದೆ ಬಾಕಿ ಎಲ್ಲ ಆಕ್ಟಿವಿಟಿ ಚೆನ್ನಾಗಿದ್ರೆ ಮತ್ತು ವರ್ಷಕ್ಕೆ ಸಾಧಾರಣ ಒಂದು 2 kg ವೇಟು ಜಾಸ್ತಿ ಆಗ್ತಾ ಇದ್ರೆ
ಸಾಧಾರಣ ಮಟ್ಟಿಗೆ ಏನು ಪ್ರಾಬ್ಲಮ್ ಬರೋದಿಲ್ಲ. ಕೆಲವು ಮಕ್ಕಳು 14-15 ವರ್ಷ ತನಕ ಬಹಳ ಸಣ್ಣಗಿರ್ತಾರೆ ಮತ್ತು ಗ್ರೋತ್ ಸ್ಪರ್ಟು ಸಾಧಾರಣ 15-16-17 ವರ್ಷಕ್ಕೆ ಬಂದ್ಬಿಡ್ತಾರೆ. ಮತ್ತು ಅಲ್ಟಿಮೇಟ್ಲಿ ಹೈಟ್ ಅಚೀವ್ ಮಾಡೋದು ಸಾಮಾನ್ಯ ಎಲ್ಲರ ಕಂಪೇರ್ ಮಾಡ್ಬೋದು, ಎಲ್ಲರ ಜೊತೆಗೆ ಕಂಪೇರ್ ಮಾಡೋದಷ್ಟು ಹೈಟ್ ಬರ್ತಾರೆ. ನಿಮ್ಮ ಹೈಟ್ ಮತ್ತು ವೇಟ್ ಚೆನ್ನಾಗಿದೆಯಾ? ನಿಮ್ಮ ಯಜಮಾನರದು ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಮಗುಗೆ ಏನು ಕಾಯಿಲೆ ಏನು ಇಲ್ಲದಿದ್ದರೆ ಅಲ್ಟಿಮೇಟ್ಲಿ ಹೈಟ್ ಆ್ಯಂಡ್ ವೇಟ್ ಅಚೀವ್ ಮಾಡೋದು ನಾರ್ಮಲ್ ಬರ್ತಾರೆ. ಡಾಕ್ಟ್ರೆ, ಒಂದಕ್ಕಿಂತ ಹೆಚ್ಚು ಚುಚ್ಚುಮದ್ದುಗಳನ್ನು ಏಕಕಾಲಕ್ಕೆ ನೀಡಬಹುದಾ? ಹೌದು, ಇತ್ತೀಚೆಗೆ ಕಾಂಬಿನೇಷನ್ ವ್ಯಾಕ್ಸಿನ್ಸ್ ಬರ್ತಾ ಇದ್ದಾವೆ, ಡಿ ಪಿ ಟಿ, ಹೆಪಟೈಟಿಸ್ ಬಿ ಮತ್ತು ಎಚ್ ಐ ಬಿ ಅಂದರೆ ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಮೆನಿಂಜೈಟಿಸ್ ಫೈನ್ ಒನ್ ವ್ಯಾಕ್ಸಿನ್ಸ್ ಬರ್ತಾ ಇದ್ದಾವೆ. ಫೋರ್ ಇನ್ ಅದರ್ ಕಾಂಬಿನೇಷನ್ಸ್ ಆಲ್ಸೋ ಅವೈಲೇಬಲ್. ಅದು ಕೊಟ್ಟರೆ ನಂಬರ್ ಆಫ್ ಇಂಜೆಕ್ಷನ್ಸ್ ಕೊಡೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಮತ್ತೊಂದು ಕರೆ ನೋಡೋಣ. ಉದಯನಗರದಿಂದ ಸ್ವಾಮಿಯವರು ಕರೆ ಮಾಡ್ತಾ ಇದ್ದಾರೆ. ಸ್ವಾಮಿಯವರೇ ನಮಸ್ಕಾರ. ಸ್ವಾಮಿಯವರೇ ತಮ್ಮ ಪ್ರಶ್ನೆ ಕೇಳಿ ಸ್ವಾಮಿಯವರೇ. ಇದು ಇವಾಗ ಡೋಸ್ ಇದು ಫಸ್ಟ್ ಮಗು ಹುಟ್ಟಿದ ತಕ್ಷಣ ಬಿಸಿಜಿ ಇಂಜೆಕ್ಷನ್ ಕೊಡ್ಲಿಲ್ಲ, ಒಂದ್ ವಾರ ಆದ್ಮೇಲೆ ಬಿಸಿಜಿ ಇಂಜೆಕ್ಷನ್ ಕೊಟ್ರು. ಮತ್ತೆ ಒಂದೂವರೆ ತಿಂಗಳಿಗೆ, ಎರಡೂವರೆ ತಿಂಗಳಿಗೆ, ಮೂರ್ತೂವರೆ ತಿಂಗಳಿಗೆ ಫೈನ್ ಒನ್ ಡೋಸ್ ಬರುತ್ತಲ್ಲ ಹೆಪಟೈಟಿಸ್ ಬಿ ಮೆಜೆ ಇದ್ರದ್ದಲ್ಲ, ಅದು ಇಂಜೆಕ್ಷನ್ ಕೊಟ್ರು. ಮತ್ತೆ ಮೆಜಲ್ಸ್ ಯಾವಾಗ ಹಾಕ್ಸ್ಬೇಕು ಅಂತ, ಮತ್ತೆ ಹೆಪಟೈಟಿಸ್ ಎ ಏನಕ್ಕೆ ಕೊಡ್ತಾರೆ, ಯಾವಾಗ ಕೊಡಿಸ್ಬೇಕು ಅಂತ. ಅಲ್ಲ, ಮೊದಲನೇ ತಿಂಗಳಲ್ಲಿ ಡಿ ಪಿ ಟಿ ವ್ಯಾಕ್ಸಿನ್ ಯೂಶಲಿ ಹಾಕೋದಿಲ್ಲ. ಮೊದಲನೇ ತಿಂಗಳಲ್ಲಿ ಹಾಕೋದು ಓರಲ್ ಪೋಲಿಯೋ, ಬಿಸಿಜಿ ವ್ಯಾಕ್ಸಿನ್ನು ಮತ್ತು ಹೆಪಟೈಟಿಸ್ ಬಿ. ಹೌದು ಹೌದು. ಮತ್ತು ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಿಗೆ ಕಾಂಬಿನೇಷನ್ ವ್ಯಾಕ್ಸಿನ್ ಕೊಡ್ಬೋದು ಅಥವಾ ಸಪರೇಟ್ ಆಗಿ ಸಹ ಕೊಡ್ಬೋದು. ಇಲ್ಲ, ಕಾಂಬಿನೇಷನ್ ಕೊಟ್ಟಾಗಿದೆ. ಹಾ, ಕೊಟ್ಟಾಗಿದ್ರೆ 9 ತಿಂಗಳಿಗೆ ಮೀಸಲ್ಸ್ ವ್ಯಾಕ್ಸಿನ್ ಕೊಡೋದು. ಮತ್ತೆ ಹೆಪಟೈಟಿಸ್ ಎ ಯಾವಾಗ ಅಂತ? ಹೆಪಟೈಟಿಸ್ ಎ 1 ವರ್ಷದ ನಂತರ ಯಾವಾಗಲೂ ಕೊಡ್ಬೋದು. ಅದು ಏನಕ್ಕೆ ಕೊಡ್ತಾರೆ ಅಂತ? ಅದು ನೀರಿಂದ ಬರುವ ಒಂದು ಕಾಮಿಳು ಅಂದ್ರೆ ಜಾಂಡಿಸ್ ಕಾಯಿಲೆಗೆ ಕೊಡೋದು. ಅದು ಅದು ಎರಡು ಡೋಸ್ ಕೊಡ್ಬೇಕಾಗತ್ತೆ. 6 ಮಂತ್ಸ್ದಿಂದ 1 ವರ್ಷದ ಇಂಟರ್ವಲ್ ಎರಡು ಡೋಸು ಸಾಮಾನ್ಯವಾಗಿ ಕೊಟ್ಟರೆ ಸಾಧಾರಣ 15-20 ವರ್ಷ ತನಕ ಹೆಪಟೈಟಿಸ್ ಎ ಕಾಯಿಲೆ ಬರದಾಗಿ ನೋಡ್ಕೊಳ್ಳುತ್ತೆ. ಇದು ಪೋಲಿಯೋ ಡ್ರಾಪ್ಸ್ ಮಿಸ್ ಆದ್ರೆ, ಸಪೋಸ್ ಮಗು ಲೂಸ್ ಮೋಷನ್ ಆಗ್ತಾ ಇತ್ತು, ಪೋಲಿಯೋ ಡ್ರಾಪ್ಸ್ ಕೊಟ್ರೆ ವೇಸ್ಟ್ ಆಗುತ್ತೆ ಅಂದ್ರು, ಸೊ ಮಧ್ಯೆ ಯಾವಾಗ ನಾವು ಹೋಗಿ ಹಾಕಿಸ್ಬೋದಾ? ಆಗ್ಬೋದು, ಡೆಫಿನೆಟ್ಲಿ ಆಗ್ಬೋದು. ಮೈಲ್ಡ್ ಸ್ವಲ್ಪ ಡೈರಿ ಇದ್ರೆ ಕೊಡ್ಬೋದು, ಬಹಳ ಜಾಸ್ತಿ ಡೈರಿ ಇದ್ರೆ ಮಾತ್ರ ಕೊಡಬಾರ್ದು. ಮಗು ಗ್ರೀನ್ ಕಲರ್ ಸ್ಟೂಲ್ ಹೋದ್ರೆ ಒಂದ್ ವೀಕ್ ಇಂದ ಏನ್ ಮಾಡ್ಬೇಕು ಸರ್? ಅದು ಆಕ್ಚುಲಿ ಲೂಸ್ ಮೋಷನ್ ಹೋಗ್ತಿಲ್ಲ, ಗಟ್ಟಿಗೆ ಹೋಗ್ತಾ ಇದೆ. ಗಟ್ಟಿಗೆ ಹೋಗ್ತಾ ಇದ್ರೆ ಗ್ರೀನ್ ಕಲರ್ ಮೋಷನ್ ಇದ್ರೆ ಏನ್ ಪರವಾಗಿಲ್ಲ, ಮಗುಗೆ ಜ್ವರ ಇಲ್ಲ, ಮಗು ಚೆನ್ನಾಗಿ ಆಕ್ಟಿವ್ ಆಗಿದೆ. ಗ್ರೀನ್ ಕಲರ್ ಮೋಷನ್ ಬಟ್ ಫೌಂಡ್ ಮೋಷನ್ ಇದ್ರೆ ಏನು ಗಾಬರಿ ಆಗೋದು ಬೇಡ. ಎಷ್ಟು ವೀಕ್ ಬರ್ಬೋದು ಸರ್ ಇದು? ಏನ್ ಸರ್, ಗ್ರೀನ್ ಕಲರ್ ಎಷ್ಟು ವೀಕ್? ಗ್ರೀನ್ ಕಲರ್ ಕಪಲ್ ಆಫ್ ವೀಕ್ಸ್ ಇದ್ರೂ ಸಹ ಪರವಾಗಿಲ್ಲ. ಪರವಾಗಿಲ್ಲ ಸರ್. ಮತ್ತೆ ಇದು ಫುಡ್ ಯಾವಾಗ ಸ್ಟಾರ್ಟ್ ಮಾಡಬಹುದು ಅಂತ ನನ್ನ ಐಡಿಯಾ ಇದೆ. ಸಾಲಿಡ್ ಫುಡ್, ವೀನಿಂಗ್ ಫುಡ್ ಸಾಧಾರಣ 4 ತಿಂಗಳಿಗೆ. 6 ಮಂತ್ಸ್ ಆಗಿದೆ ಈಗ. 4-5 ತಿಂಗಳಿಗೆ ಶುರು ಮಾಡಬಹುದು. ಮಂಗಳೂರಿನಿಂದ ಸುರೇಶ್ ಕುಮಾರ್ ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸುದೇಶ್ ಕುಮಾರ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಈಗ ಟೈಫಾಯ್ಡ್ ಬಗ್ಗೆ ಒಂದು ಇದು ವ್ಯಾಕ್ಸಿನ್ ಉಂಟಲ್ಲ, ಅದರ ಬಗ್ಗೆ ಹೇಳಿಕೆ ಇತ್ತು. ಟೈಫಾಯ್ಡ್ ಬಗ್ಗೆ ಯಾವ ವ್ಯಾಕ್ಸಿನ್ ಏನು ಅಂತ ಅದರ ಬಗ್ಗೆ ಮಾಹಿತಿ ಬೇಕಲ್ಲ ತಮಗೆ? ಅದು 2 ಇಯರ್ಸ್ ನಂತರ ಕೊಡ್ತಾರಲ್ಲ ಸರ್? ಹೌದು, ಆಂಟಿ ಟೈಫಾಯ್ಡ್ ವ್ಯಾಕ್ಸಿನ್. ಅದು ಲೈಫ್ ಟೈಮ್ ಪ್ರೊಟೆಕ್ಷನ್ ಕೊಡ್ತದ ಅದು? ಇಲ್ಲ ಇಲ್ಲ, ಒಂದ್ಸಲ 2 ವರ್ಷಕ್ಕೆ ನೀವು ಟೈಫಾಯ್ಡ್ ವ್ಯಾಕ್ಸಿನ್ ಕೊಟ್ಟಮೇಲೆ ಅದರದ್ದು ಎಫೆಕ್ಟ್ 3 ವರ್ಷ ಇರ್ತಾರೆ. 3 ವರ್ಷ ಅಲ್ಲ, ಎವ್ರಿ 3 ಇಯರ್ಸ್ ಲೈಫ್ ಲಾಂಗ್ ತಗೊಳ್ಬೇಕಾಗತ್ತೆ ನೀವು. 3 ಇಯರ್ಸ್ಗೊಮ್ಮೆ ಕೊಡ್ತಾ ಇರಬೇಕಲ್ಲ? ಹೌದು. ಮತ್ತೊಂದು ಎಚ್ ಐ ಬಿ ವ್ಯಾಕ್ಸಿನ್ ಅಂತ ಉಂಟಲ್ಲ ಸರ್? ಹೌದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೇವೆ ಸರ್. ಅದು ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಬ್ಯಾಕ್ಟೀರಿಯಾ ಅದರದ್ದು, ಅದು ಕೆಲವು ಸಲ ಬಹಳ ಸೀರಿಯಸ್ ಕಾಯಿಲೆ ಆಗುತ್ತೆ ಮಕ್ಕಳಿಗೆ. ಮೆನಿಂಜೈಟಿಸ್ ಆಗುತ್ತೆ, ನ್ಯುಮೋನಿಯಾ ಆಗುತ್ತೆ, ಇಯರ್ ಇನ್ಫೆಕ್ಷನ್ ಆಗುತ್ತೆ. ಈ ಕಾಯಿಲೆಗಳಿಂದ ಬಚಾವಾಗಲಿಕ್ಕೆ ಈ ಎಚ್ ಐ ಬಿ ವ್ಯಾಕ್ಸಿನ್ ಕೊಡ್ತೀವಿ. ಮಕ್ಕಳಿಗೆ ಆಗೋದು ಈ ಸೀರಿಯಸ್ ಇನ್ಫೆಕ್ಷನ್ನಲ್ಲಿ ಇದು ಎಚ್ ಐ ಬಿ ವ್ಯಾಕ್ಸಿನ್ ಇದು ಕ್ರಿಮಿ ಆಲ್ಮೋಸ್ಟ್ 80% ಅದು ಕಾರಣ ಇರ್ತಾರೆ. ಇದು ಎಚ್ ಐ ಬಿ ವ್ಯಾಕ್ಸಿನ್ನು ಅಲಾಂಗ್ ವಿತ್ ಡಿ ಪಿ ಟಿ ಕಾಂಬಿನೇಷನ್ ವ್ಯಾಕ್ಸಿನ್ ಆಗಿ ಸಿಗ್ತಾ ಇದೆ. ಈಗ ಮೊದಲನೇ ವರ್ಷ 3 ಇಂಜೆಕ್ಷನು ಮತ್ತು 1.5 ವರ್ಷಕ್ಕೆ ಪುನಃ ಬೂಸ್ಟರ್ ಡೋಸ್ ಕೊಡಬೇಕು. ಡಾಕ್ಟ್ರೆ, ಒಂದು ಇಂಜೆಕ್ಷನ್ಗೂ ಅಂದರೆ ಚುಚ್ಚುಮದ್ದುಗೂ ಮತ್ತೊಂದು ಇದಕ್ಕೂ ಎಷ್ಟು ಅಂತರ ಇರಬೇಕಾಗತ್ತೆ? ಸಾಧಾರಣ ಮಟ್ಟಿಗೆ ಒಂದು 4-6 ವೀಕ್ಸ್ ಇಂಟರ್ವಲ್ ಇದ್ದರೆ ಒಳ್ಳೆಯದು. ಅಂದರೆ ಮಿನಿಮಮ್ ಕಡೆ ಪಕ್ಷ ಎಷ್ಟು ಅಂತರ ಇರಲೇಬೇಕು? 4 ವೀಕ್ಸ್. ಹಾಂ ಹಾಂ ಹಾಂ, ಅಂದರೆ 1 ತಿಂಗಳ ಅಂತರ ಅಂತೂ ಇರಲೇಬೇಕಾಗತ್ತೆ. ಇನ್ನು ರೋಗಾಣು ಪ್ರತಿರೋಧಕ ಚುಚ್ಚುಮದ್ದು ನೀಡಿಕೆಯ ಮಧ್ಯದಲ್ಲಿ ಅಕಸ್ಮಾತ್ ಏನಾದರೂ ಯಾರಾದರೂ ಬ್ರೇಕ್ ಆದಾಗ
ಅದನ್ನ ಮತ್ತೆ ಆರಂಭದಿಂದನೇ ನೀಡಬೇಕಾ? ಅಲ್ಲ, ಅಗತ್ಯ ಇಲ್ಲ. ಈ ಪಕ್ಕನೆ ಏನಾದರೂ ಒಂದು ಡೋಸ್ ಏನಾದರೂ ಮಿಸ್ ಆದರೆ ಅದು ಪುನಃ ಶುರುವಿನಿಂದ ಶುರು ಮಾಡೋದೇನು ಅಗತ್ಯ ಇಲ್ಲ, ಅದು ಕಂಟಿನ್ಯೂ ಮಾಡ್ಬೋದು. ಇನ್ನು ಯಾವ ಪೋಲಿಯೋ ಹನಿ ಅಥವಾ ಯಾವುದೇ ಚುಚ್ಚುಮದ್ದು ನೀಡಿದ ತಕ್ಷಣ ಮಗುವಿಗೆ ತಾಯಿ ಎದೆಹಾಲನ್ನ ನೀಡಬಹುದಾ ಇಲ್ವಾ? ಹೌದು, ಮುಂಚೆ ಒಂದು 15-20 ವರ್ಷದ ಮುಂಚೆ ಪೋಲಿಯೋ ಡ್ರಾಪ್ಸ್ ಕೊಟ್ಟಾದ್ಮೇಲೆ ತಾಯಿ ಹಾಲು ಕೊಡಬಾರ್ದೆಂದು ಇನ್ಫಾರ್ಮೇಶನ್ ಇತ್ತು. ಅದು ಇತ್ತೀಚೆಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಪೋಲಿಯೋ ಡ್ರಾಪ್ಸ್ಗೂ ಅಥವಾ ಯಾವ ಕಾರಣ ಯಾವುದು ಇಮ್ಯುನೈಸೇಷನ್ ಕೊಟ್ಟ ಮೇಲೂ ಸಹ ನೀವು ತಾಯಿ ಹಾಲು ಇಮಿಡಿಯೇಟ್ಲಿ ಕೊಡ್ಬೋದು. ಮಂಗಳೂರಿನಿಂದ ಕೆ ಕೆ ಕಮಾನಿ ಅವರು ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಕಮಾನಿ ಅವರೇ. ಕೆ ಕೆ ಕಮಾನಿ ಅಂತ, ಮಂಗಳೂರಿನಿಂದ ಸರ್. ತಮ್ಮ ಪ್ರಶ್ನೆ ಸರ್, ನಮ್ಮ ಎರಡು ಪ್ರಶ್ನೆ ಉಂಟು. ಮೊದಲನೇ ಪ್ರಶ್ನೆ, ಈ ವ್ಯಾಕ್ಸಿನ್ ಅನ್ನ ಮಕ್ಕಳಿಗೆ ಎಷ್ಟು ವಯಸ್ಸಿನವರಿಗೆ ಹಾಕಬಹುದು, ಹಾಕ್ಬೇಕು ಅವ್ರ ಆರೋಗ್ಯವಂತರಾಗಿರ್ಬೇಕಾದ್ರೆ? ಇನ್ನೊಂದು ಪ್ರಶ್ನೆ, ಎಲ್ಲ ತಂದೆ ತಾಯಿಗಳಲ್ಲಿ ಉಂಟು, ನೀವು ಸ್ವಲ್ಪ ಪ್ರಾಮಾಣಿಕವಾಗಿ ಹೇಳ್ಬೇಕು. ಈ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ಹಾಕ್ತಾರಲ್ಲ ವ್ಯಾಕ್ಸಿನ್ಸ್ ಅನ್ನ, ಅದಕ್ಕೆ ಸ್ವಲ್ಪ ಜಾಸ್ತಿ ರೇಟ್ ತಗೋತಾರೆ, ದುಡ್ಡನ್ನು ತಗೋತಾರೆ. ಮತ್ತೆ ಈಗ ಅದೇ ಗವರ್ಮೆಂಟ್ ಇದರಲ್ಲಿ ದುಡ್ಡು ತಗೋತಾರೆ, ಅವ್ರು ದುಡ್ಡು ತಗೊಳ್ಳೋದಿಲ್ಲ. ಹಾಗೆ ತಂದೆ ತಾಯಿಗಳಲ್ಲಿ ಸ್ವಲ್ಪ ಗೊಂದಲ ಉಂಟು. ಅಂದ್ರೆ ಇದರಲ್ಲಿ ಇಂಜೆಕ್ಷನ್ ಅಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಸ್ವಲ್ಪ ಕ್ಲಾರಿಫೈ ಮಾಡ್ಬೇಕು. ತಿಳಿಸ್ತಾರೆ ಡಾಕ್ಟರ್. ಎರಡನೇ ಪ್ರಶ್ನೆ, ಹೆಪಟೈಟಿಸ್ ಬಿ ವ್ಯಾಕ್ಸಿನು ಗೌರ್ಮೆಂಟ್ ಕೊಡುವಾಗ ಅದು ಸಬ್ಸಿಡೈಸ್ಡ್ ರೇಟಲ್ಲಿ ಕೊಡ್ತಾರೆ ಅಥವಾ ಚಾರ್ಜೇ ಮಾಡೋದಿಲ್ಲ. ಅದಕ್ಕೆ ಗೌರ್ಮೆಂಟು ಮಾರಾಟ ಅಲ್ಲಿ ಮಾರ್ಕೆಟಿಂದ ತಗೊಂಡು ಕೊಡ್ತವೆ ಎಲ್ಲ. ಅದಕ್ಕೆ ಕಾಸ್ಟ್ ಇದೆ. ಆ ಕಾಸ್ಟ್ ಮೇಲೆ ನಮ್ಮ ಪ್ರೈವೇಟ್ ಡಾಕ್ಟ್ರಿಂದ ತಗೊಂಡ್ರೆ ಅದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಹೆಪಟೈಟಿಸ್ ಎ ವ್ಯಾಕ್ಸಿನು ಭಾಳ ಕಾಸ್ಟ್ಲಿ ಆಗುತ್ತೆ, ಯಾಕೆಂದರೆ ಇದು ಮ್ಯಾನುಫ್ಯಾಕ್ಚರ್ ಇಲ್ಲಿಂದ ಆಗೋದಿಲ್ಲ, ಅದು ಇಂಪೋರ್ಟೆಡ್ ವ್ಯಾಕ್ಸಿನು. ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಕೊಡುವುದಿಲ್ಲ, ಆದರೆ ಪ್ರೈವೇಟ್ನಲ್ಲಿ ಹೆಪಟೈಟಿಸ್ ಎ ವ್ಯಾಕ್ಸಿನ್ ಸಿಗುತ್ತದೆ. ನಿಮ್ಮದು ಮೊದಲನೇ ಪ್ರಶ್ನೆದ ಬಗ್ಗೆ, ನಾವು ವ್ಯಾಕ್ಸಿನೇಷನು ಮಕ್ಕಳಿಗೆ ಸಾಮಾನ್ಯವಾಗಿ 15-16 ವರ್ಷ ತನಕ ಕೊಡ್ತೀವಿ. ಟೆಟ್ನಸ್ ಟಾಕ್ಸೈಡು ಸಾಧಾರಣ ಅದರದ್ದು ಇಫೆಕ್ಟು 5-10 ಇಯರ್ಸ್ ಇರ್ತಾರೆ. ಅದರಿಂದ ಲೈಫ್ ಲಾಂಗು ಎವ್ರಿ ಇಯರ್ ಎವ್ರಿ 5 ಇಯರ್ಸು ಟೆಟನಸ್ ಟಾಕ್ಸೈಡ್ ವ್ಯಾಕ್ಸಿನ್ ಕೊಡೋದು ಉತ್ತಮ. ಮತ್ತು ಟೈಫಾಯ್ಡ್ ವ್ಯಾಕ್ಸಿನ್ನು ನಾನು ಈಗ ಹೇಳಿದಾಗೆ ಅದರದ್ದು ಇಫೆಕ್ಟು 1-3 ಇಯರ್ಸ್ ಇರ್ತಾರೆ, ಅದು ಸಾಮಾನ್ಯವಾಗಿ ಲೈಫ್ ಲಾಂಗ್ ಕೊಟ್ಟರೆ ಒಳ್ಳೆಯದು. ಡಾಕ್ಟ್ರೆ, ಈಗ 2 ವರ್ಷದವರೆಗೂ ನೀವು ಪಟ್ಟಿ ಹೇಳಿದ್ರಿ ಹೇಗೆ ತಗೊಳ್ಬೇಕು ಅಂತ. ಎಲ್ಲೋ ಒಂದ್ಸರಿ ಮರ್ತೋಯ್ತು ಅಂತ ಅಂದ್ಕೊಳ್ಳಿ, ಯಾವುದೋ ಇಂಜೆಕ್ಷನ್ ಕೊಡಿಸಿದ್ವೋ ಇಲ್ವೋ ಅಂತ, ಆ ಸಂದರ್ಭದಲ್ಲಿ ಇನ್ನೊಂದ್ಸರಿ ಏನಾದರೂ ಕೊಟ್ಬಿಟ್ರೆ ಚುಚ್ಚುಮದ್ದು ಏನಾದರೂ ತೊಂದರೆ ಆಗ್ತದಾ? ಹೌದು, ಅದು ಮಿಸ್ ಮಾಡೋ ಬದಲು ಒಂದು ಎಕ್ಸ್ಟ್ರಾ ಡೋಸ್ ಕೊಟ್ಟಿದ್ರಿಂದ ಏನು ತೊಂದರೆ ಆಗೋದಿಲ್ಲ. ಸೊ ಏನೋ ಡೌಟ್ ಏನೋ ಇದ್ರೆ ಒಂದು ಎಕ್ಸ್ಟ್ರಾ ಡೋಸ್ ಕೊಡಿಸ್ಬಿಡಿ. ಅದರಿಂದ ತೊಂದರೆ ಅಂತೂ ಏನು ಆಗೋದಿಲ್ಲ. ಆಮೇಲೆ ಯಾವ ಭಾಗದಲ್ಲಿ ಕೊಡಬಾರದು ಈ ಚುಚ್ಚುಮದ್ದನ್ನ ಅನ್ನೋದು? ಯೂಶಲಿ ಬಟೆಕ್ಸ್ನಲ್ಲಿ ಕೊಡ್ತಿದ್ದೇವೆ ಮುಂಚೆ, ಆದರೆ ಬಟೆಕ್ಸ್ ಏರಿಯಾದಲ್ಲಿ ಫ್ಯಾಟ್ ಜಾಸ್ತಿ ಇದ್ದರಿಂದ ಅಬ್ಸಾರ್ಪ್ಷನ್ ಅಷ್ಟು ಒಳ್ಳೇದಾಗೋದಿಲ್ಲ. ಅದರಿಂದ ಬಟೆಕ್ಸ್ ಏರಿಯಾದಲ್ಲಿ ವ್ಯಾಕ್ಸಿನೇಷನ್ ಕೊಡಬಾರ್ದು. ಸೈಡ್ನಲ್ಲಿ ಥೈ ಮೇಲೆ ಸೈಡ್ನಲ್ಲಿ ಕೊಟ್ಟರೆ ಉತ್ತಮ. ಈಗ ಇದು ಪರಿಣಾಮಕಾರಿ ಅಂತ ನಂಬಿಕೆ ಇದೆ, ಆದರೂ ಕೆಲವು ಸಂದರ್ಭಗಳಲ್ಲಿ ಇದು ವಿಫಲ ಆಗ್ಬೋದಾ ಡಾಕ್ಟರ್? ಸಾಧಾರಣ ಮಟ್ಟಿಗೆ 95-98% ಆಫ್ ದ ಕೇಸಸ್ನಲ್ಲಿ ಈ ವ್ಯಾಕ್ಸಿನೇಷನ್ ಇಫೆಕ್ಟಿವ್, ಆದರೆ 1-2% ಕೇಸಸ್ನಲ್ಲಿ ವ್ಯಾಕ್ಸಿನೇಷನ್ ಮೆ ನಾಟ್ ಬಿ 100% ಇಫೆಕ್ಟಿವ್. ಆ ಕಾರಣದಿಂದ ವ್ಯಾಕ್ಸಿನೇಷನ್ ಕೊಟ್ಟಾದ್ಮೇಲೆ 100% ಗ್ಯಾರಂಟಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ ಆ ಕಾಯಿಲೆ ಬರುವುದಿಲ್ಲ ಅಂದರೆ. ಆದರೆ ಕಾಯಿಲೆ ಬಂದರೂ ಸಹ ಇಂಥ ಪಕ್ಷದಲ್ಲಿ ಅದು ವೆರಿ ಮೈಲ್ಡ್ ಅಟ್ಯಾಕ್ ಬರ್ತಾರೆ. ಇದಕ್ಕೆ ಕಾರಣ ಏನೆಂದರೆ ಕೆಲವು ಸಲ ವ್ಯಾಕ್ಸಿನೇಷನು ಮೆ ನಾಟ್ ಬಿ ಇಫೆಕ್ಟಿವ್ ಇನ್ ದ ಸೆನ್ಸ್ ಆ ವ್ಯಾಕ್ಸಿನೇಷನ್ ಪ್ರಿಸರ್ವ್ ಮಾಡಿದ್ದು ಅದು ಟ್ರಾನ್ಸ್ಪೋರ್ಟ್ ಮಾಡಿದ್ದು ಬೇರೆ ದೇಶದಿಂದ ಬರುವಾಗ ಸರ್ ಕರೆಕ್ಟ್ ಕಂಟಿನ್ಯೂಯಸ್ ಆಗಿ ಕೋಲ್ಡ್ ಚೈನ್ ಎಲ್ಲ ಮೇಂಟೈನ್ ಮಾಡದೇ ಇದ್ರೆ ವ್ಯಾಕ್ಸಿನೇಷನ್ ಮೆ ನಾಟ್ ಬಿ ಇಫೆಕ್ಟಿವ್. ಮತ್ತು ಇನ್ನೊಂದು ಕಾರಣ ಏನೆಂದರೆ ಪ್ರತಿಯೊಬ್ಬರದ್ದು ಆ್ಯಂಟಿಬಾಡಿ ರೆಸ್ಪಾನ್ಸು ವೇರಿ ಆಗುತ್ತೆ. ಈಗ ಕಾಯಿಲೆ ಬರುವಾಗ ಫ್ಲೂ ಕಾಯಿಲೆ ಬಂದರೆ ಒಬ್ಬರಿಗೆ ಫ್ಲೂ ಕಾಯಿಲೆ ಒಂದು 2 ದಿವಸದಲ್ಲಿ ಹೋಗ್ಬೋದು, ಅದೇ ಕ್ರಿಮಿ ಇನ್ನೊಬ್ಬರಿಗೆ ಫ್ಲೂ ಕಾಯಿಲೆ ಬರುವಾಗ ಫೀವರ್ ಸಾಧಾರಣ 7-8 ದಿವಸ ಹೋಗ್ಬೋದು. ಅಂದರೆ ಆ್ಯಂಟಿಬಾಡಿ ರೆಸ್ಪಾನ್ಸ್ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ಇಮ್ಯುನೈಸೇಷನ್ ಕೊಟ್ಟ ಮೇಲೂ ಸಹ ಆ್ಯಂಟಿಬಾಡಿ ರೆಸ್ಪಾನ್ಸ್ ಅಷ್ಟೇನು ಚೆನ್ನಾಗಿಲ್ಲದಿದ್ದರೆ ಮೈಲ್ಡ್ ಟೈಪ್ ಆಫ್
ಕಾಯಿಲೆ ಬಂದರೆ ಬರ್ಬೋದು, ಆದರೆ 100% ಡೆಫಿನೆಟ್ಲಿ ಇಮ್ಯುನೈಸೇಷನ್ ಕೊಟ್ಟಮೇಲೆ ಕಾಯಿಲೆ ಬರದೇ ಇಲ್ಲ ಎಂದು ಗ್ಯಾರಂಟಿ ಕೊಡಲಿಕ್ಕೆ ಸಾಧಾರಣವಾಗಿ ಆಗೋದಿಲ್ಲ. ಆದರೆ ಒಟ್ಟಾರೆಯಾಗಿ ಗಮನಿಸಿದಾಗ ಇದರಿಂದ ಮಾನವ ಕುಲಕ್ಕೆ ತುಂಬ ಅನುಕೂಲ ಆಗಿದೆ ಅಲ್ವಾ? ಡೆಫಿನೆಟ್ಲಿ ಎಲ್ಲ ಮಕ್ಕಳಿಗೆ ಕಾಯಿಲೆ ಬರದಾಗೆ ಆದಷ್ಟು ಮಟ್ಟಿಗೆ ಸ್ಪೆಷಲಿ ಇದು ಅಂಟು ರೋಗಗಳು. ಇತ್ತೀಚೆಗೆ ನಾನು ಪ್ರಾಕ್ಟೀಸ್ ಶುರು ಮಾಡುವಾಗ ಒಂದು 30 ಇಯರ್ಸ್ ಬ್ಯಾಕ್ ಡಿಪ್ತೀರಿಯಾ, ಮೀಸಿಲ್ಸ್ ವ್ಯಾಕ್ಸಿನ್, ಪೋಲಿಯೋ ಕಾಯಿಲೆ ಪ್ರತಿ ದಿವಸ ನೋಡ್ತಾ ಇದೆ. ಈಗ ಲಾಸ್ಟ್ 10 ವರ್ಷದಲ್ಲಿ ನಾನು ಒಂದು ಡಿಪ್ತೀರಿಯಾ ಒಂದು ಪೋಲಿಯೋ ಕೇಸಸ್ಸು ನೋಡಲಿಲ್ಲ ನನ್ನ ಪ್ರಾಕ್ಟೀಸ್ನಲ್ಲಿ. ಒಂದೊಂದು ಸಲ ಮೀಸಿಲ್ಸ್ ಕೇಸಸ್ಸು ಸ್ಟಿಲ್ ನೋಡ್ತಾ ಇದ್ದೀವಿ. ಆದರೆ ಈ ಕಾಯಿಲೆಗಳು ಪ್ರಾಕ್ಟಿಕಲಿ ಆನ್ ದಿ ವರ್ಜ್ ಆಫ್ ಇರಾಡಿಕೇಷನ್. ಅಂದರೆ ಒಟ್ಟಾರೆ ನಿಮ್ಮ ತಾಯಿಯರಿಂದಿರಿಗೆ ನಿಮ್ಮ ಒಂದು ಅಭಿಪ್ರಾಯಗಳೇನು? ಅದರ ಮುಂಚೆ ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಮಹಾಲಕ್ಷ್ಮಿ ಬಡಾವಣೆಯಿಂದ ಹೇಮಾ ಅವರು ಕರೆ ಮಾಡ್ತಾ ಇದ್ದಾರೆ. ಹೇಮಾ ಅವರೇ ನಮಸ್ಕಾರ. ಹಲೋ ಸರ್, ನೀವು ಹೇಳಿದ್ರಿ ಬೈ ಬರ್ತ್ ಹೆಪಟೈಟಿಸ್ ಬಿ ಇಂಜೆಕ್ಷನ್ ಹಾಕಿಸ್ಬೇಕಿತ್ತು ಅಂತ. ನಮ್ಮ ಪಾಪುಗೆ ಕಾಂಬಿನೇಷನ್ ಡೋಸ್ ಅಲ್ಲಿ ಹೆಪಟೈಟಿಸ್ ಬಿ ಇಂಜೆಕ್ಷನ್ ಕೊಡ್ಸಿದೀವಿ TTP ಒಟ್ಟಿಗೆ. ಅದೀಗ ಏನ್ ಮಾಡೋದು ಸರ್? ಅದೇನಾದ್ರೂ ಪ್ರಾಬ್ಲಮ್ ಇದೆಯಾ? ಬೈ ಅದೇನ್ ಪರವಾಗಿಲ್ಲ, ಹೆಪಟೈಟಿಸ್ ಬಿ ಹುಟ್ಟಿದಾಗ 15 ತಿಂಗಳಲ್ಲಿ ಸಹ ಕೊಡ್ಬೋದು. ಕೊಡದೇ ಇದ್ರೆ 1.5 ತಿಂಗಳಲ್ಲಿ, 2.5 ತಿಂಗಳಲ್ಲಿ, ನಂತರ 3.5 ರಿಂದ 6 ತಿಂಗಳಲ್ಲಿ 3ನೇ ಡೋಸ್ ಕೊಡ್ಬೋದು. ಸರ್, ಇದು ಕಾಂಬಿನೇಷನ್ ಡ್ರಗ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ವಾ ಸರ್? ಇಲ್ಲಮ್ಮ, ಏನು ಪ್ರಾಬ್ಲಮ್ ಬರೋದಿಲ್ಲ. ಅದರಿಂದ ಅಡ್ವಾಂಟೇಜ್ ಏನಂದರೆ ನಂಬರ್ ಆಫ್ ಇಂಜೆಕ್ಷನ್ಸ್ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಒಂದೇ ಅಂದರೆ ಅದರದ್ದು ಬೆಲೆ ಸ್ವಲ್ಪ ಜಾಸ್ತಿ ಆಗ್ತಾರೆ ಅಷ್ಟೇ. ಕೊಪ್ಪಳದಿಂದ ಅಶೋಕ್ ಅವರು ಕರೆ ಮಾಡ್ತಾ ಇದ್ದಾರೆ. ಅಶೋಕ್ ಅವರೇ ನಮಸ್ಕಾರ. ಅಶೋಕ್, ತಮ್ಮ ಪ್ರಶ್ನೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ನೀವು ದೂರವಾಣಿಯಲ್ಲಿ ಮಾತಾಡಿ. ಈ ನಮ್ದು BCG ಚುಚ್ಚುಮದ್ದು ಮೊದಲನೇ ತಿಂಗಳಲ್ಲಿ ಹಾಕ್ಸ್ಬೇಕು ಅನ್ನೋದು ಅದು ಮಿಸ್ ಆಯ್ತು ಸರ್. ನಮ್ಮ ಮಗುಗೆ ಆರಾಮ ಇರ್ಲಿಲ್ಲ, ಅದು ಮಿಸ್ ಆಯ್ತು. ಅದಾದ ನಂತರ DTP ಮತ್ತು ಪೋಲಿಯೋ ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೇಜ್ ಅವೆಲ್ಲ ದಡಾರ್ ಎಲ್ಲ ಆಗಿದೆ. ಆಕೆ ಈಗಾಗಲೇ 1.5 ವರ್ಷ. ಸೊ BCG ಚುಚ್ಚುಮದ್ದು ಈಗ ನಾವು ಹಾಕ್ಸ್ಬೇಕು, ಯಾವಾಗ ಅದು ಏನ್ ಮಿಸ್ ಆದ್ರೆ ನಡೀತದ? ಅದು BCG ವ್ಯಾಕ್ಸಿನ್ ಕೊಟ್ರೆ ಒಳ್ಳೇದು. ಈಗ ಮಗುಗೆ ಎಷ್ಟು ವಯಸ್ಸು ಅಂತ ಹೇಳಿದ್ರಿ? 1.5 ವರ್ಷ ಇದೆ. BCG ವ್ಯಾಕ್ಸಿನೇಷನ್ 1.5 ವರ್ಷಕ್ಕೆ ಕೊಟ್ಟರೆ ಏನು ತೊಂದರೆ ಇಲ್ಲ, ಕೊಡ್ಬೋದು. ಹೌದು. ಆಮೇಲೆ ಮಗುಗೆ, ಹಲೋ ಹೇಳಿ ಹೇಳಿ. ಮಗುಗೆ ಆಫ್ಟರ್ ಜಸ್ಟ್ ಆಫ್ಟರ್ ಬರ್ತ್ ಆದ ಎರಡು ಬರ್ತ್ ಆದ ತಕ್ಷಣ ಸೆಕೆಂಡ್ ಡೇದಲ್ಲಿ ಮಗುಗೆ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇತ್ತು ಮೋಷನ್ ಅಲ್ಲಿ. ಅದು ನಾವೆಲ್ಲ ಅಲ್ಲಿ ತೋರಿಸಿದ್ವಿ, ಎಲ್ಲ ಸರಿ ಹೋಯ್ತು. ಆಮೇಲೆ ಅದರಿಂದ ಏನು ಮುಂದೆ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ? ಮಗುಗೆ ಡಿಸೆಂಟ್ರಿ ಆದ ಅಂದರೆ ಇನ್ಫೆಕ್ಷನ್ ಆಗಿರಬೇಕು. ಅದು ಕಂಪ್ಲೀಟ್ ಟ್ರೀಟ್ಮೆಂಟ್ ಮುಗಿಸಿದರೆ ಮುಂದೇನು ಮಗುಗೇನು ಪ್ರಾಬ್ಲಮ್ ಬರುವುದಿಲ್ಲ. ಡಾಕ್ಟ್ರೆ, ಯಾವುದೇ ತಂದೆ ತಾಯಿಗಳಿಗೆ ತಮ್ಮ ಮಗುವಿನ ಬಗ್ಗೆ ಆತಂಕ ಇರುತ್ತೆ. ಆತಂಕ ನಿವಾರಣೆ ಮಾಡೋದ್ರಲ್ಲಿ ಈ ಇಮ್ಯುನೈಸೇಷನ್ ತುಂಬ ಪ್ರಭಾವಶಾಲಿಯಾಗಿದೆ, ಪರಿಣಾಮಕಾರಿಯಾಗಿದೆ. ಇದರಲ್ಲಿ ತಂದೆ ತಾಯಿಗಳಿಗೆ ಯಾವ ರೀತಿಯ ಕಿವಿ ಮಾತನ್ನು ತಾವು ಹೇಳ್ತೀರಿ? ಎಲ್ಲ ಮಕ್ಕಳಿಗೆ ಇಮ್ಯುನೈಸೇಷನ್ ಕೊಡೋದು ವೆರಿ ವೆರಿ ಇಂಪಾರ್ಟೆಂಟು. ಅಂದರೆ ಸಾಮಾನ್ಯ ಆಲ್ಮೋಸ್ಟ್ ಅಬೌಟ್ 50-60% ಆಫ್ ದಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಇಮ್ಯುನೈಸೇಷನ್ ಕೊಟ್ಟಿದ್ರಿಂದ ನೀವು ಕಾಯಿಲೆ ಬರೋದಾಗಿ ನೋಡ್ಕೊಳ್ಬೋದು. ಕೆಲವು ವ್ಯಾಕ್ಸಿನ್, ಕೆಲವು ವೈರಲ್ ಇನ್ಫೆಕ್ಷನ್ಸು ಇನ್ನೂ ವ್ಯಾಕ್ಸಿನೇಷನ್ಸ್ ಬರಲಿಲ್ಲ. ಅದರಿಂದ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದಿ ವೈರಲ್ ಇನ್ಫೆಕ್ಷನ್ಸು ಸೆಲ್ಫ್ ಲಿಮಿಟಿಂಗು. ಅದಕ್ಕೆ ಕೆಲವು ವೈರಲ್ ಇನ್ಫೆಕ್ಷನ್ಸು ಲೈಕ್ ಜಾಪನೀಸ್ ಬಿ ಎನ್ಸೆಫಲೈಟಿಸು ಈಗ ವ್ಯಾಕ್ಸಿನ್ದು ರಿಸರ್ಚ್ ನಡೀತಾ ಇದೆ, ವ್ಯಾಕ್ಸಿನ್ಸ್ಗಳಿಗೂ ಬರ್ತಾ ಇದ್ದಾವೆ. ಆದರೆ ಅದು ರುಟೀನ್ಲಿ ಇಷ್ಟವರೆಗೆ ಉಪಯೋಗಿಸೋದಿಲ್ಲ ನಾವು. ವೀಕ್ಷಕ ಬಂಧುಗಳೇ, ಈ ರೋಗಾಣು ಪ್ರತಿಬಂಧಕ ಪರಿಣಾಮಕಾರಿಯಾದವುಗಳು, ಮುನ್ನೆಚ್ಚರಿಕೆ ಒಳ್ಳೆಯದೆಂಬುದಕ್ಕೆ ಉದಾಹರಣೆಯಾದವುಗಳು, ಪೋಲಿಯೋ ಹಾಗೂ ಸಿಡುಬು ರೋಗವನ್ನು ದೂರವಿಟ್ಟಿರುವವು, ರೋಗಾಣು ಪ್ರತಿರೋಧಕ ಅನೇಕ ಮಕ್ಕಳ ಜೀವ ಉಳಿಸಿರುವವು, ರೋಗಾಣು ಪ್ರತಿರೋಧಕ ಚುಚ್ಚುಮದ್ದುಗಳನ್ನು ನೀಡಿ ಆರೋಗ್ಯದಾಯಕ ಸಮಾಜ ನಿರ್ಮಾಣಕ್ಕೆ ಅಡಿಪಾಯ ಹಾಕಿ. ಡಾಕ್ಟರ್ ವಸಂತ್ ಕಾಮತ್ ಅವರೇ, ಇದುವರೆಗೆ ಇಮ್ಯುನೈಸೇಷನ್ ಬಗ್ಗೆ ತಾವು ತುಂಬ ಸೊಗಸಾಗಿ ವಿವರಣೆಯನ್ನು ನೀಡಿದ್ದೀರಿ. ಇದಕ್ಕಾಗಿ ವೀಕ್ಷಕರ ಪರವಾಗಿ, ಚಂದನದ ಪರವಾಗಿ ತಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ.